ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸುಮುಖ್ ತಮ್ಮಿ ಆನ್ ಫೈರ್ ಇಂದ. ಇತ್ತೀಚೆಗೆ ಬ್ಯಾಂಗ್ಳೂರಲ್ಲಿ ಒಂದು ಇಂಡಿಯಾಸ್ ಬಿಗ್ಗೆಸ್ಟ್ ವೆಜಿಟೇರಿಯನ್ ಫುಡ್ ಕಾರ್ನಿವಲ್ ಅಂತ ನಡೀತು. ಸೂಪರ್ ರುಚಿ ಹಬ್ಬ ಅಂತ ಅದ್ರ ಹೆಸರು ನಡೆದಿದ್ದು ಫ್ರೀಡಮ್ ಪಾರ್ಕಲ್ಲಿ. ಅಲ್ಲಿ ಒಬ್ಬ ಸೆಲೆಬ್ರಿಟಿ ಬಂದಿದ್ರು. ಆ ಸೆಲೆಬ್ರಿಟಿ ನಮ್ಮ ಫುಡ್ ಬ್ಲಾಗಿಂಗ್ ಯೂಟ್ಯೂಬ್ ಚಾನಲ್ನ ಶುರು ಮಾಡೋದಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಕೂಡ ಹೇಳ್ಬೋದು. ಹಾಗೆ ಅವರು ಸೆಲೆಬ್ರಿಟಿ ಶೆಫ್ ಕೂಡ ಹೌದು, ಆ್ಯಕ್ಟರು, ಪ್ರೊಡ್ಯೂಸರು, ಡೈರೆಕ್ಟರ್, ಹಾಗೆ ಫುಡ್ ಬ್ಲಾಗರ್ ಕೂಡ. ಸೊ ಅಲ್ಲಿ ಸೂಪರ್ ರುಚಿ ಹಬ್ಬದಲ್ಲಿ ಕೆಲವು ಯುನೀಕ್ ಆಗಿರೋಂಥ ಒಂದು ಡೆಲಿಕೇಸಿಸ್ನ ಅವರು ನಮಗೆ ಮಾಡಿಕೊಟ್ರು. ಅದು ಏನೇನು ಅಂತ ನೀವು ತಿಳ್ಕೊಬೇಕಾ, ಹಾಗೆ ಅದು ಸೆಲೆಬ್ರಿಟಿ ಯಾರು ಅಂತ ತಿಳ್ಕೊಬೇಕಾ, ಬನ್ನಿ. ಓಕೆ, ನಮಸ್ಕಾರ, ವೆಲ್ಕಮ್ ಟು ಒನ್ ಮೋರ್ ಸೆಷನ್ ವಿತ್ ಸಿಹಿ ಕಹಿ ಚಂದ್ರು. ಅಫ್ಕೋರ್ಸ್ ಸಿಹಿ ಕಹಿ ಚಂದ್ರು, ಬೊಂಬಾಟ್ ಭೋಜನ ಮತ್ತು ಟಮಿ ಆನ್ ಫೈರ್ ನಾವು ಸೇರಿಕೊಂಡು ಒಂದು ಸ್ಪೆಷಲ್ ಆಗಿ ಒಂದು ಐಟಮ್ ಮಾಡ್ತಾ ಇದ್ದೀನಿ ಇವತ್ತು. ಇವತ್ತು ನೀವೆಲ್ಲ ತೊಕ್ಕುಗಳನ್ನ ತಿಂದಿರಾ, ಮೆಣಸಿನಕಾಯಿ ತೊಕ್ಕು ತಿಂದಿರ್ತೀರಾ, ಹುಣಸೆಹಣ್ಣು ತೊಕ್ಕು ತಿಂದಿರ್ತೀರಾ, ಮಾವಿನಕಾಯಿ ತೊಕ್ಕು ತಿಂದಿರ್ತೀರಾ. ಆದರೆ ಇವತ್ತು ಒಂದು ಸ್ಪೆಷಲ್ ತೊಕ್ಕು ಮಾಡ್ತಾ ಇದ್ದೀನಿ, ಆಲೂಗಡ್ಡೆ ತೊಕ್ಕು. ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಈ ಆಲೂಗಡ್ಡೆ ತೊಕ್ಕನ. ಚಪಾತಿಗೆ ಸವರ್ಕೊಂಡು ರೋಲ್ ಮಾಡ್ಕೊಂಡು ತಿನ್ಬೋದು, ಬ್ರೆಡ್ಗೆ ಸವರ್ಕೊಂಡು ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ಬೋದು, ಮೊಸರನ್ನಕ್ಕೆ ಸೂಪರ್ ಆಗಿರುತ್ತೆ ರುಚಿಗೆ. ಏನೂ ಇಲ್ಲ, ಬರೀ ಅನ್ನಕ್ಕೆ ಈ ತೊಕ್ಕ ಹಾಕೊಂಡು ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಓಕೆ, ಈಗ ಮಾಡಕ್ಕೆ ಶುರು ಮಾಡೋಣ. ಲೆಸನ್ ನಂಬರ್ ಒನ್, ಒಲೆ ಹತ್ತಿಸಬೇಕು. ಇದ್ರ ಮೇಲೆ ಒಂದು ತವ ಇಡೋಣ, ಒಂದು ಪ್ಯಾನ್. ಓಕೆ, ಈ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಯಾಕಂದರೆ ಎಣ್ಣೆನೇ ಒಂದು ಪ್ರಿಸರ್ವೇಟಿವು. ಸೊ ಎಣ್ಣೆ ಚೆನ್ನಾಗಿ ಹಾಕಿದ್ರೆ ನೀವು ಒಂದು 15 ದಿವಸ ಈ ತೊಕ್ಕನ್ನ ಇಡ್ಬೋದು ಹೊರಗಡೆ. ಫ್ರಿಡ್ಜಲ್ಲಿ ಇಟ್ಟರೆ ಒಂದು ತಿಂಗಳ ತನಕ ಇರುತ್ತೆ, ಏನೂ ಆಗಲ್ಲ, ಸೂಪರ್ ಆಗಿರುತ್ತೆ. ಯಾವಾಗ ಬೇಕೋ ಆವಾಗ ಒಂಚೂರು ತೊಕ್ಕು ತಗೊಂಡು ಅನ್ನ ಕಲ್ಸ್ಕೊಂಡು ತಿಂದೆ, ಸಖತ್ತಾಗಿರುತ್ತೆ. ಯಾರಿಗೂ ಗೊತ್ತಾಗಲ್ಲ ಆಲೂಗಡ್ಡೆ ತೊಕ್ಕು ಅಂತ, ನೀವು ಹೇಳಿದ್ರೆ ಗೊತ್ತಾಗುತ್ತೆ ಅಷ್ಟೇ, ಇಲ್ಲದ್ರೆ ಯಾರಿಗೂ ಗೊತ್ತಾಗೋದೇ ಇಲ್ಲ. ಓಕೆ, ಈಗ ಚೆನ್ನಾಗಿ ಎಣ್ಣೆ ಕಾಯಬೇಕು. ಈ ತೊಕ್ಕು ಮಾಡೋದಕ್ಕೆ ನಾವು ನಮ್ಮ ಬೊಂಬಾಟ್ ಬೋರ್ಡ್ನ ರಂಗೀಲಾ ರಸಂ ಯೂಸ್ ಮಾಡ್ತೀನಿ. ರಂಗೀಲಾ ರಸಂ ಪ್ಯಾಕೆಟಲ್ಲಿ ನಾನು ಇವತ್ತು ಆಲೂಗಡ್ಡೆ ತೊಕ್ಕು ಮಾಡ್ತಾಯಿದ್ದೀನಿ. ರಂಗೀಲಾ ರಸಂ ಪ್ಯಾಕೆಟು ಭಾಳ ಸ್ಪೆಷಲ್ ಪೌಡರ್ ಇದು, ಯಾಕೆಂದರೆ ಕೃಷ್ಣರಾಜೇಂದ್ರ ಒಡೆಯರ್ ಅವರಿಗೆ ಅಡುಗೆ ಮಾಡ್ತಿದ್ದಂಥ ಅಡುಗೆ ಭಟ್ರ ವಂಶದವ್ರು ಕೊಟ್ಟಂಥ ರೆಸಿಪಿ ಇದು. ಟ್ರೆಡಿಷ್ನಲ್ ಮೈಸೂರು ರಸಂ, ಇದರಲ್ಲಿ ಬರೀ ಸಾರಷ್ಟೇ ಅಲ್ಲ, ಬೇರೆ ಬೇರೆ ಅಡುಗೆಗಳನ್ನ ಮಾಡ್ಬೋದು. ಅದನ್ನು ತೋರಿಸೋದಕ್ಕೆ ಇವತ್ತು ನಾನು ಆಲೂಗಡ್ಡೆನಲ್ಲಿ ತೊಕ್ಕು ಮಾಡ್ತಾಯಿದ್ದೀನಿ. ಓಕೆ, ಚೆನ್ನಾಗಿ ಕಾದಿದೆ ಎಣ್ಣೆ, ಇದಕ್ಕೆ ಒಂದು ಸ್ವಲ್ಪ ಇಂಗು, ಸಾಸಿವೆ, ಸಾಸಿವೆ ಸಿಡಿಬೇಕು, ಅಲ್ಲಿ ತನಕ ಕಾಯಬೇಕು. ಸಾಸಿವೆ ಸಿಡಿಯಕ್ಕೆ ಶುರು ಆಗ್ತಿದ್ದಂಗೆ ಇದಕ್ಕೆ ನಾವು ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ. ಆಲೂಗಡ್ಡೆಯನ್ನು ನಾನು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಓಕೆ, ಈ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಫುಲ್ ಪೌಡರ್ ಆಗೋ ಥರ ಮ್ಯಾಶ್ ಮಾಡಬೇಕು, ಗಂಟು ಗಂಟು ಸಿಗಬಾರ್ದು, ಸ್ಮೂತಾಗಿ ಟೆಕ್ಸ್ಚರ್ ಬರಬೇಕು ಆಲೂಗಡ್ಡೆದು. ಚೆನ್ನಾಗಿ ಮ್ಯಾಶ್ ಮಾಡಿ ಈ ಎಣ್ಣೆನಲ್ಲಿ ಆಲೂಗಡ್ಡೆನ ಹುರಿಬೇಕು. ನಮ್ಮ ರಂಗೀಲಾ ರಸಂ ಪೌಡ್ರಲ್ಲಿ ನಾನಿವತ್ತು ಆಲೂಗಡ್ಡೆ ತೊಕ್ಕು ಮಾಡ್ತಾಯಿದ್ದೀನಿ. ಒನ್ ಆಫ್ ಇಟ್ಸ್ ಕೈಂಡ್, ಇದು ನಮ್ಮದೇ ರೆಸಿಪಿ, ಮನೆಯಲ್ಲಿ ನೀವು ಮಾಡ್ಕೋಬೋದು. ಮಾಡಿಕೊಂಡು ಅದನ್ನು ಒಂದು 15 ದಿವಸದ ತನಕ ಹೊರಗಡೆ ಇಟ್ಟಿರ್ಬೋದು, ಫ್ರಿಡ್ಜಲ್ಲಿ ಇಟ್ಟರೆ ಒಂದು ತಿಂಗಳ ತನಕ ಇರುತ್ತೆ. ಎಲ್ಲದಕ್ಕೂ ಸೂಪರ್ ಸೈಡ್ ಡಿಶ್. ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು, ಗಂಟಿಲ್ಲದೆ ಇರೋಂಗೆ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು. ಈಗ ಇದಕ್ಕೆ ಪುಡಿಗಳನ್ನು ಹಾಕೋಣ. ಮೊದಲನೇದಾಗಿ ರಂಗೀಲಾ ರಸಂ ಪೌಡರ್ ಒಂದು 3 ಚಮಚ, ಇದನ್ನು ಕೂಡ ಮಿಕ್ಸ್ ಮಾಡೋಣ. ಆ ಪುಡಿಯ ಘಾಟ್ ಹೋಗಬೇಕು. ಭಾಳ ಈಸಿಯಾಗಿ ಮಾಡ್ಬೋದು ಇದನ್ನು, ಮನೆಯಲ್ಲಿ ಒಂದ್ಸಲ ಮಾಡಿಟ್ಕೊಂಡ್ಬಿಟ್ರೆ ಕಂಫರ್ಟಬಲ್. ಈಗ ಉಪ್ಪಿನಕಾಯಿ ಇಲ್ಲ ಅಂದರೆ ಇದನ್ನೇ ನೆಂಚ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಓಕೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಸ್ವಲ್ಪ ಹುಳಿ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ತೊಕ್ಕಿದು. ಓಕೆ, ಹುಣಸೆ ಹಣ್ಣು ಹಾಕಿದ್ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ರುಚಿ ಜಾಸ್ತಿ. ನೀರು ಗೀರು ಏನು ಹಾಕಬೇಕಾಗಿಲ್ಲ, ಭಾಳ ಸಿಂಪಲ್ಲಾಗಿ ಆಲೂಗಡ್ಡೆ ತೊಕ್ಕು ಮಾಡ್ಬೋದು.
ಎಕ್ಸ್ಟ್ರಾ ಏನಿಲ್ಲ, ಬರೀ ನಮ್ಮ ರಂಗೀಲ ರಸಂ ಪೌಡ್ರ್ ಅಷ್ಟೇ. ಹುಣಸೆ ಹಣ್ಣು ರಸ, ಬೆಲ್ಲ, ಉಪ್ಪು, ಆಲೂಗಡ್ಡೆ ಅಷ್ಟೇ ಹಾಕ್ಬೇಕಾಗಿರೋದು. ಭಾಳ ರುಚಿಯಾಗಿ ಚೆನ್ನಾಗಿರ್ತಕ್ಕಂಥ ಆಲೂಗಡ್ಡೆ ತೊಕ್ಕಾಗತ್ತೆ. ಆಲೂಗಡ್ಡೆ ತೊಕ್ಕು ಎಕ್ಸ್ಟ್ರಾರ್ಡಿನರಿ. ಮಾಡಿ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಳಿ, 15 ದಿವಸ ಆರಾಮಾಗಿ ಯೂಸ್ ಮಾಡ್ಬೋದು. ಚಪಾತಿಗೆ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ, ಮೊಸರಕ್ಕೆ ನೆಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ನೋಡಿ ತೊಕ್ಕು ರೆಡಿ, ಎಷ್ಟು ಚೆನ್ನಾಗೆ ಈಸಿಯಾಗೆ ಮಾಡುವಂಥದ್ದು. ಟೇಸ್ಟ್ ಮಾಡೋಣ. ನಾವು ಮಾಡಿದ ಅಡುಗೆ ಫಸ್ಟ್ ನಾವೇ ಟೇಸ್ಟ್ ಮಾಡಬೇಕು. ಉಪ್ಪು ಖಾರ ಹೆಚ್ಚು ಕಡಿಮೆ ಇದ್ದರೆ ರಿಪೇರಿ ಮಾಡ್ಬಿಟ್ಟು ಆಮೇಲೆ ಬೇರೆಯವ್ರಿಗೆ ಕೊಡಬೇಕು. ಕ್ಯಾ ಬನಾದ ಬಾಯಿ. ಇಲ್ಲಿ ಯಾರು ಬೆಂತಾಡಕ್ಕಿಲ್ಲ. ನೀವು ಈ ವಿಡಿಯೋನ ನೋಡಬೇಕು ಅಂದರೆ ಜಸ್ಟ್ ಗೋ ಟು ಅವರ್ ಯೂಟ್ಯೂಬ್ ಚಾನಲ್ ಟಮಿ ಆನ್ ಫೈರ್. ಅದರಲ್ಲಿ ನಮ್ಮ ಆಲೂಗಡ್ಡೆ ತೊಕ್ಕು ಮಾಡೋದು ಹೇಗೆ ಅನ್ನೋ ವಿಡಿಯೋನ ನೀವು ನೋಡ್ಬೋದು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಐಕನ್ ಒತ್ತಿದ್ರೆ ನಮ್ಮ ಅಪ್ಡೇಟ್ಸ್ ಎಲ್ಲ ನಿಮಗೆ ಸಿಗ್ತಾ ಇರುತ್ತೆ. ಸೊ ನೋಡೋದು ಮರಿಬೇಡಿ, ಟಮಿ ಆನ್ ಫೈರ್. ಎಸ್, ಥ್ಯಾಂಕ್ ಯು. ಸೊ ನಮ್ಮ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಸಿಹಿ ಕೈ ಚಂದ್ರು ಅವರು ಯಾವ ಥರ ಒಂದು ಯುನೀಕ್ ಆಗಿರೋ ಒಂದು ಡಿಶ್ನ ಟ್ರೈ ಮಾಡಿ ನಮಗೆ ಕೊಟ್ಟಿರುವಂಥ ನೀವೆಲ್ಲ ನೋಡಿದ್ರಿ. ನಾವೊಂದು ಟೇಸ್ಟ್ ಮಾಡಿದ್ರೆ ಸಿಕ್ಕಾಬಿಡ ಚೆನ್ನಾಗಿತ್ತು. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಅದೇ ಟೇಸ್ಟನ್ನು, ಅದು ಟೇಸ್ಟ್ ಹೆಂಗಿತ್ತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೇನು ಟ್ರೈ ಮಾಡ್ತಾರೆ ಅಂತ ನೋಡೋಣ. ಅಲ್ಲಿ ತನಕ ಸಿ ಯು ಬಾಬಾ, ಟೇಕ್ ಕೇರ್.